ಇಸ್ರೇಲ್ ಇರಾನ್ ಯುದ್ಧದಲ್ಲಿ ಬಗ್ಗದ ಭಾರತ ಇಬ್ಬರು ಮಿತ್ರರ ಜಗಳದಲ್ಲಿ ಇಸ್ರೇಲ್ಗೆ ಸಪೋರ್ಟ್ ಇರಾನ್ ಜೊತೆ ಸ್ನೇಹ ಶಾಂತಿ ಮಂತ್ರ ಏನದು ಮಿಡಲ್ ಈಸ್ಟ್ ನಲ್ಲಿ ಭಾರತ ಉರುಳಿಸುತ್ತಿರೋ ದಾಳ ಸ್ನೇಹಿತರೆ ಸಾಕಷ್ಟು ಕುತೂಹಲ ಕೆರಳಿಸಿದ್ದ ಇಡೀ ಜಗತ್ತು ಸೂಕ್ಷ್ಮವಾಗಿ ಗಮನಿಸುತ್ತಾ ಇದ್ದ ಅದೊಂದು ಭೇಟಿ ಕಡೆಗೂ ಆಗ ಹೋಗಿದೆ ಯಾರ್ಯಾರದು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಇರಾನ್ ಅಧ್ಯಕ್ಷ ಮಸೂದ್ ಪೆಜಿಶ್ ಕಿಯಾನ್ ಮೀಟ್ ಮಾಡಿದ್ದಾರೆ ಬಹಳ ಫ್ರೆಂಡ್ಸ್ ತರ ಇದೇ ಮೊದಲ ಬಾರಿಗೆ ಇವರ ಭೇಟಿಯಾಗಿದೆ ಇರಾನ್ ಅಧ್ಯಕ್ಷರಿಗೆ ಮೋದಿ ಆಹ್ವಾನ ಕೂಡ ಕೊಟ್ಟಿದ್ದಾರೆ ಬನ್ನಿ ಭಾರತಕ್ಕೆ ನೀವು ನೀವು ಭಾರತಕ್ಕೆ ಬರಬೇಕು ಬರಬೇಕು ಇನ್ನು ಸಂಬಂಧ ವೃದ್ಧಿ ಮಾಡೋಣ ಅನ್ನೋ ಹೇಳಿಕೆಯನ್ನ ಮೋದಿ ಇರಾನ್ಗೆ ಕೊಟ್ಟಿದ್ದಾರೆ ಮಿಡಲ್ ಈಸ್ಟ್ ನಲ್ಲಿ ಉದ್ವಿಗ್ನತೆ ನಡುವೆ ಭಾರತದ ಇನ್ನೊಂದು ಮಿತ್ರ ಇಸ್ರೇಲ್ ಜೊತೆ ಇರಾನ್ ಕುಸ್ತಿ ಮಾಡ್ತಿರೋ ನಡುವೆ ಈ ಭೇಟಿ ಈ ಆಹ್ವಾನ ಈ ಮಾತುಕತೆ ಸಾಕಷ್ಟು ಮಹತ್ವ ಪಡ್ಕೊಳ್ತಾ ಇದೆ ಹಾಗಿದ್ರೆ ಇರಾನ್ ಜೊತೆಗೆ ಈ ಹೈ ಲೆವೆಲ್ ಮೀಟಿಂಗ್ ಮಾಡುವ ಮೂಲಕ ಮೋದಿ ಮಿಡಲ್ ಈಸ್ಟ್ಗೆ ಇಸ್ರೇಲ್ಗೆ ಏನ್ ಸಂದೇಶ ರವಾನೆ ಮಾಡ್ತಿದ್ದಾರೆ ಈ ಭೇಟಿ ದೇಶದ ವಿದೇಶಾಂಗ ನೀತಿಯಲ್ಲಿ ಒಂದು ಇಂಪಾರ್ಟೆಂಟ್ ಹೆಜ್ಜೆ ಯಾಕೆ ಇಸ್ರೇಲ್ ಜೊತೆಗಿನ ಸಂಬಂಧ ಡೀಪ್ ಆಗ್ತಿರೋ ನಡುವೆನೆ ಡಿಫೆನ್ಸ್ ಸಂಬಂಧ ಇದೆ ನಮಗೆ ಇಸ್ರೇಲ್ ಒಟ್ಟಿಗೆ ಅದರ ನಡುವೆನೆ ಭಾರತ ಇರಾನ್ ಕೈ ಹಿಡಿಯೋಕೆ ಏನ್ ಕಾರಣ ಬನ್ನಿ ಹಾಗಾದ್ರೆ ಮಿಡಲ್ ಈಸ್ಟ್ ನಲ್ಲಿ ಭಾರತ ಉರುಳಿಸಿರೋ ಈ ಹೊಸ ದಾಳದ ಒಳಾರ್ಥವನ್ನ ಅರ್ಥ ಮಾಡ್ಕೊಳ್ತಾ ಹೋಗೋ ಪ್ರಯತ್ನ ಮಾಡೋಣ ಸಂಘರ್ಷದ ನಡುವಲ್ಲೇ ಇರಾನ್ ಭಾರತ ಭೇಟಿ ಸ್ನೇಹಿತರೆ ಬ್ರಿಕ್ಸ್ ಸಮಿಟ್ಗೆ ಅಂತ ರಷ್ಯಾಗೆ ಹೋಗಿರೋ ಮೋದಿ ಅಲ್ಲಿ ಇರಾನ್ ಮತ್ತು ಭಾರತದ ನಡುವಿನ ದ್ವಿಪಕ್ಷೀಯ ಮಾತುಕತೆ ಕೂಡ ಮಾಡಿದ್ದಾರೆ ನಿಮಗೆ ಗೊತ್ತಿರೋ ಹಾಗೆ ಇರಾನ್ ಕೂಡ ಬ್ರಿಕ್ಸ್ ಕೂಟದ ಮೆಂಬರ್ ಕಂಟ್ರಿ ಹೀಗಾಗಿ ಹಾಲಿ ಅಧ್ಯಕ್ಷ ಮಸೂದ್ ಫೆಜ್ಕಿಯಾನ್ ರಷ್ಯಾಗೆ ಹೋಗಿದ್ರು ಅಲ್ಲಿ ಮೋದಿಯನ್ನು ಮೀಟ್ ಮಾಡ್ತಾರೆ ಅನ್ನೋ ಸುದ್ದಿ ಬಂತಾದರೂ ಕೂಡ ಎರಡೂ ದೇಶಗಳು ಈ ಸಮಿಟ್ ಬಿಟ್ಟು ಸಪರೇಟ್ ಆಗಿ ದ್ವಿಪಕ್ಷೀಯ ಮಾತುಕತೆ ಬಗ್ಗೆ ಹೇಳಿರಲಿಲ್ಲ ಆದರೆ ಆಗ ಹೋಗಿದೆ ಎರಡು ರಾಷ್ಟ್ರಗಳ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಲಾಗಿದೆ ಮುಖ್ಯವಾಗಿ ಭಾರತ ಇರಾನ್ ನಡುವಿನ ಚಬಹಾರ್ ಬಂದರು ಡೀಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಬಗ್ಗೆ ಚರ್ಚೆ ಆಗಿದೆ ಎರಡು ದೇಶಗಳ ಸಂಬಂಧವನ್ನು ಇನ್ನೂ ಆಳ ಮಾಡೋದ್ರ ಬಗ್ಗೆ ಇಬ್ಬರು ತಮ್ಮ ನಿಲುವನ್ನು ಎಕ್ಸ್ಚೇಂಜ್ ಮಾಡಿಕೊಂಡಿದ್ದಾರೆ ಈ ಟೈಮ್ನಲ್ಲಿ ಇರಾನ್ಗೆ ಭಾರತ ಕೊಡ್ತಿರೋ ಸಪೋರ್ಟ್ ಬಗ್ಗೆ ಎಸ್ಸಿಒ ಶಾಂಘೈ ಕೋಪರೇಷನ್ ಆರ್ಗನೈಸೇಷನ್ ಮತ್ತು ಬ್ರಿಕ್ಸ್ನಲ್ಲಿ ಇರಾನ್ ಪೂರ್ಣ ಮೆಂಬರ್ ಆಗೋಕೆ ಭಾರತದ ಪಾತ್ರದ ಬಗ್ಗೆ ಭಾರತ ಹೆಲ್ಪ್ ಮಾಡಿದೆ ಅಂತ ಇರಾನ್ ಅಧ್ಯಕ್ಷ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಭಾರತಕ್ಕೆ ಬನ್ನಿ ಅನ್ನೋ ಆಹ್ವಾನವನ್ನ ಭಾರತದ ಪ್ರಧಾನಿಯಿಂದ ಅವರು ಸ್ವೀಕಾರ ಕೂಡ ಮಾಡಿದ್ದಾರೆ ಸ್ನೇಹಿತರೆ ಭಾರತ ಇರಾನ್ ಸಂಬಂಧ ಮುಂಚಿನಿಂದಲೂ ಒಂದ್ ಮಟ್ಟಿಗೆ ಚೆನ್ನಾಗೇ ಇತ್ತು ಆದರೆ ಈ ಸಂದರ್ಭ ನೋಡಿ ಯುಕ್ರೇನ್ ಯುದ್ಧದ ಸಂದರ್ಭದಲ್ಲಿ ಹೇಗೆ ಪುಟಿನ್ ಒಬ್ಬಂಟಿಯಾಗ್ಬಿಟ್ರು ಇರಾನ್ ಕೂಡ ಹೆಚ್ಚು ಕಮ್ಮಿ ರಷ್ಯಾ ಜಾಗದಲ್ಲೇ ನಿಂತುಕೊಂಡಿದೆ ಪಶ್ಚಿಮದ ದೇಶಗಳಿಗೆ ಇರಾನ್ ವಿಲನ್ ಅಕ್ಕಪಕ್ಕ ಇರೋ ಸುನ್ನಿ ಮುಸ್ಲಿಂ ಕಂಟ್ರಿ ಸೌದಿ ಅರೇಬಿಯಾ ಯು ಎ ಅವರಿಗೂನು ಇರಾನ್ ವಿಲನ್ ಅಮೆರಿಕಕ್ಕೂ ವಿಲನ್ ಅಮೆರಿಕದ ಮಿತ್ರರಿಗೂ ಇರಾನ್ ವಿಲನ್ ಇಸ್ರೇಲ್ ಅಂತೂ ಕಾಮಿನೇಯನ ಮುಗಿಸ್ಬಿಡ್ತೀವಿ ಅಂತ ಧಮಕಿ ಹಾಕ್ತಾ ಇದೆ ಹೀಗಿರುವಾಗ ಕಾಮಿನೇಯಿ ದೇಶದ ನೈಜ ಆಡಳಿತಗಾರನನ್ನ ಭಾರತ ಮೀಟ್ ಆಗಿರೋದು ಇಲ್ಲಿ ತುಂಬಾ ಕ್ರೂಷಿಯಲ್ ಹಾಗೆ ನೋಡಿದ್ರೆ ಗಾಜಾ ಯುದ್ಧ ಶುರುವಾದಾಗಿನಿಂದಲೂ ಭಾರತ ಈ ವಿಚಾರದಲ್ಲಿ ಹೊಸ ಸ್ಟ್ರಾಟಜಿ ಹೆಣದು ಇಲ್ಲಿ ಬ್ಯಾಲೆನ್ಸಿಂಗ್ ಗೇಮ್ ಆಡ್ತಿರೋದು ಕಾಣಿಸ್ತಾ ಇದೆ ಈಗ ನೋಡಿ ಹಮಸ್ಗಳು ಇಸ್ರೇಲ್ ಮೇಲೆ ದಾಳಿ ಮಾಡಿದ್ರಲ್ವಾ ಭಾರತ ತಡ ಮಾಡದೆ ಅದನ್ನ ಉಗ್ರ ದಾಳಿ ಅಂತ ಕಂಡಿಸ್ತು ಹಮಸ್ ಅನ್ನ ಭಾರತ ಖಂಡಿಸ್ತು ಇಸ್ರೇಲಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿತು ಆದರೆ ಸೇಮ್ ಟೈಮ್ ಹಮಸ್ ಉಗ್ರರು ಅಂತ ಕರೆದ್ರೂ ಕೂಡ ಪ್ಯಾಲಸ್ತೀನಿ ಜನ ಅವ್ರಿಗೊಂದು ಪ್ರತ್ಯೇಕ ಒಂದು ಸ್ಟೇಟ್ ಬೇಕು ಒಂದು ರಾಷ್ಟ್ರ ಬೇಕು ಎರಡು ರಾಷ್ಟ್ರಗಳು ಇರಬೇಕು ಪ್ಯಾಲಸ್ತೀನು ಇರಬೇಕು ಇಸ್ರೇಲ್ ಇರಬೇಕು ಅನ್ನೋ ನಿಲ್ವನ್ನ ಕೂಡ ಪುನರುಚ್ಚಾರ ಮಾಡ್ತು ಪ್ಯಾಲಸ್ತೀನ್ ಸಪರೇಟ್ ರಾಷ್ಟ್ರ ಆದ್ರೆ ಹಮಸ್ ಅದರ ವಾರಸದಾರರಲ್ಲ ಹಮಸ್ ಒಂದು ಉಗ್ರ ಸಂಘಟನೆ ಅನ್ನೋ ರೀತಿಯಲ್ಲಿ ಭಾರತ ಹೇಳ್ತು ಅದಾದ್ಮೇಲೆ ಹಿಜ್ಬುಲ್ಲಾ ಜೊತೆಗೆ ಕದನ ಶುರುವಾದಾಗ್ಲೂ ಕೂಡ ಜಗತ್ತಲ್ಲಿ ಭಯೋತ್ಪಾದನೆಗೆ ಜಾಗ ಇಲ್ಲ ಅಂತ ಹೇಳೋ ಮೂಲಕ ಪರೋಕ್ಷವಾಗಿ ಹಿಜ್ಬುಲ್ಲಾ ವಿರುದ್ಧದ ಇಸ್ರೇಲ್ ಕಾರ್ಯಾಚರಣೆಗೂ ಕೂಡ ಪರೋಕ್ಷ ಬೆಂಬಲ ಕೊಟ್ಟ ರೀತಿಯಲ್ಲಿ ಹಿಸ್ಬುಲ್ಲಾ ಉಗ್ರರನ್ನ ಕರಿಯೋ ಕರೆಯೋ ರೀತಿಯಲ್ಲಿ ಇಂಡೈರೆಕ್ಟ್ ಆಗಿ ಆ ನಿಲುವನ್ನು ತೋರಿಸ್ತು ಆದರೆ ಅದಾದ್ಮೇಲೆ ಇರಾನ್ ಒಳಗೆ ಬಂದು ಹಮಸ್ ಮುಖ್ಯಸ್ಥನನ್ನ ಇಸ್ರೇಲ್ ಹತ್ಯೆ ಮಾಡಿದಾಗ ಭಾರತ ರಿಯಾಕ್ಷನ್ ಕೊಟ್ಟಿರಲಿಲ್ಲ ಇದೆಲ್ಲ ಭಾರತ ಇಸ್ರೇಲ್ ಪರವಾಗಿ ವಾಲ್ತಾ ಇದೆಯಾ ಅನ್ನೋ ವಿಶ್ಲೇಷಣೆಗೆ ಕಾರಣ ಆಗಿತ್ತು ಆದರೆ ಭಾರತದ ನಡೆಯನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಡೇ ಒನ್ ನಿಂದಲೂ ಭಾರತ ಇರಾನ್ ಅನ್ನ ಬಿಟ್ಕೊಟ್ಟಿಲ್ಲ ಅನ್ನೋದನ್ನ ನಾವು ಮೆನ್ಷನ್ ಮಾಡಲೇಬೇಕು ನಿಮ್ಗೆ ಗೊತ್ತಿರೋ ಹಾಗೆ ಮುಂಚೆ ಇರಾನ್ನಿಂದ ಯಾರೂ ತೈಲ ತಗೋಬೇಡಿ ಅಂತ ಅಮೆರಿಕ ಭಾರತ ಕೇಳಿತ್ತು ಅದನ್ನ ಆರಂಭದಲ್ಲಿ ಭಾರತ ಕೇರ್ ಮಾಡ್ತಿರ್ಲಿಲ್ಲ ಆದರೆ ಮೇಲೆ ಅಮೆರಿಕ ಸ್ವಲ್ಪ ನಮಗೆ ಹತ್ರ ಆದ್ಮೇಲೆ ನಾವು ಅಮೆರಿಕದ ಫ್ರೆಂಡ್ಶಿಪ್ ಗೋಸ್ಕರ ಅದನ್ನ ಫಾಲೋ ಮಾಡೋಕೆ ಶುರು ಮಾಡಿದ್ವಿ ಆದ್ರೆ ಅದಾದ್ಮೇಲೆ ಇತ್ತೀಚೆಗೆ ಚಬಹರ್ ಬಂದರ ವಿಚಾರವಾಗಿ ಅಮೆರಿಕ ಪ್ರೆಷರ್ ಹಾಕೋಕೆ ಶುರು ಮಾಡಿತು ನೀವೇನಕ್ಕೆ ಇರಾನ್ ಜೊತೆಗೆ ಡೀಲ್ ಮಾಡ್ಕೊಂಡಿರೋದು ಪೋರ್ಟ್ ನಿಮ್ಗೆ ಏನಕ್ಕೆ ಪೋರ್ಟ್ ಅಂತ ಹೇಳಿ ಪ್ರೆಷರ್ ಹಾಕಿದ್ರು ಭಾರತ ಒಂದು ಡಿಗ್ರಿನೂ ಬೆಂಡ್ ಆಗಿರಲಿಲ್ಲ ಜೊತೆಗೆ ಇರಾನ್ ಬ್ರಿಕ್ಸ್ ಸೇರಿದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿಯಲ್ಲಿ ಎರಡ್ ಸಾವಿರದ ಇಪ್ಪತ್ ಆಗಸ್ಟ್ನಲ್ಲೇ ಆಗಸ್ಟ್ ಫೈನಲ್ ಡಿಸಿಷನ್ ಮುಗಿದಿತ್ತಾದರೂ ಕೂಡ ಎಲ್ಲಾ ಪ್ರೊಸೀಜರ್ ಮುಗಿದು ಅಫಿಷಿಯಲ್ ಮೆಂಬರ್ ಆಗಿದ್ದು ಹಮಸ್ ಜೊತೆಗಿನ ಇಸ್ರೇಲ್ನ ಯುದ್ಧ ಯುದ್ಧ ಶುರುವಾದ್ಮೇಲೆ ಸೊ ಯಾವುದೇ ದೇಶ ಬ್ರಿಕ್ಸ್ ಸೇರಬೇಕು ಅಂದರೆ ಅಲ್ಲಿರೋ ಎಲ್ಲ ಮೆಂಬರ್ ಕಂಟ್ರೀಸ್ ಒಪ್ಪಿಗೆ ಬೇಕಾಗುತ್ತೆ ಇಷ್ಟಾದರೂ ಪಶ್ಚಿಮದ ಪ್ರೆಷರ್ ನಡುವೆನೂ ಭಾರತ ಇರಾನ್ನ ಬ್ರಿಕ್ಸ್ ಒಳಗಡೆ ಬಿಟ್ಕೊಳ್ಳೋಕೆ ಓಕೆ ಮಾಡಿತು ಅಮೆರಿಕಾಗೆ ಪ್ರತಿಸ್ಪರ್ಧಿಯಾಗಿ ಬೆಳೀತಾ ಇರೋ ಕೂಟದಲ್ಲಿ ಇರಾನ್ಗೆ ಜಾಗ ಮಾಡಿಕೊಡ್ತು ಭಾರತ ಸಹಜವಾಗಿದ್ದು ಇರಾನ್ನ ಪವರ್ ಈ ಭಾಗದಲ್ಲಿ ಜಾಸ್ತಿ ಮಾಡಿತು ಏನು ಇಸ್ರೇಲ್ ಮತ್ತು ಇರಾನ್ ನಡುವೆ ಬೆಂಕಿ ಹತ್ತಿರುವಾಗಲೇ ಭಾರತ ಇರಾನ್ ಜೊತೆಗೂ ಮಾತುಕತೆ ಮಾಡಿತ್ತು ಏಪ್ರಿಲ್ನಲ್ಲಿ ಇಸ್ರೇಲ್ ಮೇಲೆ ಇರಾನ್ ಮೊದಲ ದಾಳಿ ಮಾಡಿದಾಗ ಭಾರತದ ಜೊತೆಗೂ ನಾವು ಈ ಬಗ್ಗೆ ಹೇಳಿದ್ವಿ ಪ್ಲೇನ್ಗಳ ಹಾರಾಟವನ್ನ ಮಾಡದಂತೆ ಮಾಹಿತಿ ಕೊಟ್ಟಿದ್ವಿ ಅಂತ ಇರಾನ್ ರಾಯಭಾರಿ ಆಗ ಅಫಿಷಿಯಲ್ ಹೇಳಿಕೆಯನ್ನ ಕೊಟ್ಟಿದ್ರು ಏನು ಇತ್ತೀಚೆಗೆ ಅಕ್ಟೋಬರ್ ಒಂದನೇ ತಾರೀಕು ಇಸ್ರೇಲ್ ಮೇಲೆ ಇರಾನ್ ಕ್ಷಿಪಣಿ ದಾಳಿ ಮಾಡ್ತಲ್ಲ ಇಡೀ ಜಗತ್ತು ಇರಾನ್ ಅನ್ನ ಯುದ್ಧ ಇರಾನ್ ಗೆ ಕಳಿಸ್ಕೊಟ್ಟಿತ್ತು ಅವರು ಸಲ್ಯೂಟ್ ಹೊಡೆದು ಇರಾನ್ ಅವರು ನಮ್ಮ ನೌಕಾಪಡೆಯಲ್ಲಿ ಸ್ವಾಗತ ಮಾಡಿದ್ರು ಐ ಎನ್ ತಿರ್ ಐ ಎನ್ ಎಸ್ ಶಾರ್ದುಲ್ ಮತ್ತು ಎನ್ ಎಸ್ ವೀರಾ ನೌಕೆಯನ್ನ ಭಾರತ ಇರಾನ್ ಗೆ ಕಳಿಸ್ಕೊಟ್ಟು ಅಷ್ಟೇ ಅಲ್ಲ ಇದು ಇರಾನ್ ಭಾರತದ ನಡುವಿನ ಸಮರಾಭ್ಯಾಸದ ಭಾಗ ಇದರಿಂದ ಎರಡು ದೇಶಗಳ ಸಂಬಂಧ ಡೀಪ್ ಆಗುತ್ತೆ ಈ ಭಾಗದಲ್ಲಿ ಶಾಂತಿ ಕಾಪಾಡೋಕೆ ಸಹಾಯ ಮಾಡುತ್ತೆ ಅಂತ ಭಾರತ ಹೇಳ್ಕೊಂಡಿತ್ತು ಈ ಮೂಲಕ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಪೂರ್ವ ನಿಗದಿತ ಸಮರಾಭ್ಯಾಸವನ್ನ ಇರಾನ್ ಜೊತೆ ಮಾಡೋದನ್ನ ಭಾರತ ನಿಲ್ಲಿಸಲಿಲ್ಲ ಕೆಲವರು ಕೇಳಬಹುದು ಭಾರತ ಡೆಮೊಕ್ರೆಟಿಕ್ ಕಂಟ್ರಿ ಪ್ರಜಾಪ್ರಭುತ್ವ ರಾಷ್ಟ್ರ ಇರಾನ್ನಲ್ಲಿ ಸರ್ವಾಧಿಕಾರ ಇದೆ ಅದು ಕೂಡ ಧಾರ್ಮಿಕ ಸರ್ವಾಧಿಕಾರ ಶರಿಯಾ ಇದೆ ಇಸ್ರೇಲ್ ಮೌಲ್ಯಗಳು ನಮ್ಮ ದೇಶದ ಮೌಲ್ಯಗಳು ಸೇಮ್ ಇವೆ ಇಸ್ರೇಲ್ ಭಾರತ ಸಂಬಂಧ ಅಷ್ಟು ಚೆನ್ನಾಗಿದೆ ನಮಗೆ ಯುದ್ಧ ಟೈಮ್ ನಲ್ಲೆಲ್ಲ ಇಸ್ರೇಲ್ನವರು ಹೆಲ್ಪ್ ಮಾಡ್ತಾರೆ ಇರಾನ್ ಯಾಕೆ ಭಾರತ ವಹಿಸ್ಕೊಂಡು ಹೋಗಬೇಕು ಅಂತ ಕೆಲವರು ಕೇಳಬಹುದು ಹೌದು ಭಾರತ ಆಲಿತ ರಾಷ್ಟ್ರ ಹೌದು ಆದರೆ ಸ್ಟ್ರಾಟಜಿಕ್ ಮತ್ತು ಆರ್ಥಿಕ ಕಾರಣಗಳಿಂದ ಇರಾನ್ ಕೂಡ ಭಾರತಕ್ಕೆ ಇಂಪಾರ್ಟೆಂಟ್ ಪಾರ್ಟ್ನರ್ ಅದು ಹೇಗೆ ಈ ಮ್ಯಾಪ್ ನೋಡಿದ್ರೆ ಉತ್ತರ ಸಿಕ್ ಇರಾನ್ನ ಈ ಭಾಗಕ್ಕೆ ಬನ್ನಿ ಇದು ಓವರ್ ಆಲ್ ಗಲ್ಫ್ ಪ್ರದೇಶ ಭಾರತ ಪರ್ಸೆಂಟ್ ತೈಲವನ್ನ ಈ ಭಾಗದಿಂದ ಆಮದು ಮಾಡಿಕೊಳ್ಳುತ್ತೆ ಭಾರತಕ್ಕೆ ಹೆಚ್ಚು ಆಯಿಲ್ ಕೊಡೋ ಇರಾಕ್ ಕುತ್ ಯು ಎ ಸೌದಿಗಳ ಹೆಚ್ಚಿನ ತೈಲ ಭಾವ ಇರೋದು ಇದೇ ಪ್ರದೇಶದಲ್ಲಿ ಸೊ ನಾಳೆ ಇರಾನ್ ವಿರುದ್ಧ ನಾವು ದ್ವೇಷ ಕಟ್ಕೊಂಡು ಈ ಭಾಗದಲ್ಲಿ ಇರಾನ್ ರೊಚ್ಚಿಗೆ ಇಡ್ತು ಅಂದರೆ ಆಗ ಭಾರತದ ಹಡಗುಗಳನ್ನ ಇರಾನ್ ಟಾರ್ಗೆಟ್ ಮಾಡೋ ಚಾನ್ಸಸ್ ಇದ್ದೇ ಇರುತ್ತೆ ಇರಾನ್ ಮಾಡದೇ ಇದ್ರು ನ ಪ್ರಾಕ್ಸಿಗಳು ಇದನ್ನ ಮಾಡಬಹುದು ನೇರವಾಗಿ ಭಾರತದ ಆರ್ಥಿಕತೆಗೆ ಪೆಟ್ಟು ಬೀಳತ್ತೆ ಅಭಿವೃದ್ಧಿಯ ಆಸೆಯಲ್ಲಿರೋ ನಾವು ಪ್ರೋಗ್ರೆಸ್ ಆಗಬೇಕು ಅನ್ನೋ ಲೆಕ್ಕಾಚಾರದಲ್ಲಿರೋ ಭಾರತಕ್ಕೆ ದೊಡ್ಡ ಪೆಟ್ಟು ಬೀಳುತ್ತೆ ಹಂಗೇನಾದ್ರೂ ಆದ್ರೆ ಹಾಗೆ ಈ ಕಡೆ ಬನ್ನಿ ಮ್ಯಾಪ್ ನೋಡಿ ಇರಾನ್ ಪಾಕಿಸ್ತಾನದೊಂದಿಗೆ ಎಸ್ ಪಾಕಿಸ್ತಾನದೊಂದಿಗೆ ಬಾರ್ಡರ್ ಶೇರ್ ಮಾಡುತ್ತೆ ಹೇಳಿ ಕೇಳಿ ಇರಾನ್ ಪಾಕಿಸ್ತಾನ ಸಂಬಂಧ ಅಷ್ಟೊಂದು ಚೆನ್ನಾಗಿಲ್ಲ ಇದನ್ನೇ ಅನುಕೂಲಕ್ಕೆ ಭಾರತ ಬಳಸ್ಕೊಳ್ತಾ ಇದೆ ಮೊನ್ನೆ ಪಾಕಿಸ್ತಾನದ ಮೇಲೆ ಇರಾನ್ ಏರ್ ಸ್ಟ್ರೈಕ್ ಮಾಡಿದಾಗ ಭಾರತ ಸಪೋರ್ಟ್ ಮಾಡಿತು ಇರಾನ್ಗೆ ರಕ್ಷಣೆಗೆ ಅಂತ ಜೊತೆಗೆ ಇತ್ತೀಚೆಗೆ ಚೀನಾ ಕೂಡ ಇರಾನ್ಗೆ ತುಂಬ ಟಬಲ್ ಹಾಕ್ತಾ ಇದೆ ಬನ್ನಿ ಕುತ್ಕೊಳ್ಳಿ ಮಣೆ ಹಾಕ್ತೀವಿ ನಿಮ್ಗೆ ಸವೃತ್ತಿ ಸ್ವಲ್ಪ ಬೆನ್ನು ಅಂತ ಹಂಗಿರ್ಬೇಕಾದ್ರೆ ಪೂರ್ತಿ ಇರಾನನ್ನು ಬಿಟ್ಕೊಟ್ರೆ ಮುಳ್ಳಾಗುತ್ತೆ ಮುಂದಿನ ದಿನಗಳಲ್ಲಿ ಈಗ ಆಲ್ರೆಡಿ ಪಾಕಿಸ್ತಾನದಲ್ಲಿ ಕೂತಿರೋ ಚೀನಾ ಅರಬ್ಬಿ ಸಮುದ್ರದಲ್ಲಿ ಭಾರತದ ವಿರುದ್ಧ ತುಂಬಾ ಷಡ್ಯಂತ್ರಗಳನ್ನು ಮಾಡ್ತಾ ಇದೆ ಉಗ್ರರನ್ನು ಕಳಿಸ್ಕೊಡೋದು ನಶಾ ಸಾಮಗ್ರಿಗಳನ್ನ ಕಳಿಸ್ಕೊಡೋದು ಭಾರತಕ್ಕೆ ಸಮುದ್ರ ಮಾರ್ಗದ ಮೂಲಕ ಪಾಕಿಸ್ತಾನ ಮಾಡ್ತಾ ಇದೆ ಸೊ ಈ ಭಾಗದಲ್ಲಿ ಭಾರತಕ್ಕೆ ನೆಲೆ ಬೇಕು ಅದನ್ನ ಇರಾನ್ ಕೊಟ್ಟಿದೆ ನಮಗೆ ಇರಾನ್ ಪಾಕಿಸ್ತಾನದ ಪಕ್ಕದಲ್ಲಿ ಆಯಕಟ್ಟಿನ ಚಬಹರ್ ಬಂದರನ್ನ ಭಾರತಕ್ಕೆ ಕೊಟ್ಟಿದೆ ನೀವು ಮೇಂಟೈನ್ ಮಾಡ್ಕೊಳ್ಳಿ ಅಂತ ಅಷ್ಟು ಮಾತ್ರ ಅಲ್ಲ ಈ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಅಂತ ಒಂದು ಗೆರೆ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಮ್ಯಾಪಲ್ಲಿ ಭಾರತ ತನ್ನ ಆರ್ಥಿಕತೆಯನ್ನು ಇಂಪ್ರೂವ್ ಮಾಡ್ಕೊಳ್ಳೋಕೆ ಮಿಡಲ್ ಈಸ್ಟ್ ರಷ್ಯಾ ಯುರೋಪ್ ಮೂಲಕ ಒಂದು ಯೋಜನೆಯನ್ನು ಹಾಕ್ಕೊಂಡಿದೆ ಇದೆಲ್ಲ ಸಂಪನ್ನ ಆಗಬೇಕು ಅಂದರೆ ಇಲ್ಲಿ ಇರಾನ್ ಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಅಮೆರಿಕವನ್ನು ಬ್ಯಾಲೆನ್ಸ್ ಮಾಡಬೇಕು ಅಮೆರಿಕ ಮತ್ತು ಮಿತ್ರರು ಏನು ಹೇಳಿದರೂ ನಾವು ಕೇಳ್ತಾ ಕೂಡಕ್ಕಾಗಲ್ಲ ಒಂದಷ್ಟು ಲೇವರೇಜ್ ನಾವು ಇಟ್ಕೊಂಡಿರಬೇಕು ನೀವಲ್ಲ ಅಂದರೆ ನಿಮ್ಮ ಶತ್ರುಗಳು ಇಲ್ಲಿದ್ದಾರೆ ಅವ್ರೊಟ್ಟಿ ನಾವು ಫ್ರೆಂಡ್ಶಿಪ್ ಮಾಡ್ಕೊಳ್ತೀವಿ ಅನ್ನೋ ಸಂದೇಶವನ್ನು ಅಮೆರಿಕಗೂ ಕೊಡಬೇಕು ನಾವು ಇಂಡಿಪೆಂಡೆಂಟ್ ಆಗಿದ್ದೀವಿ ನೀವು ಹೇಳ್ದಂಗೆಲ್ಲ ನಾವು ಕೇಳಲ್ಲ ಅನ್ನೋದನ್ನ ಅಮೆರಿಕಗೂ ಮೆಸೇಜ್ ಪಾಸ್ ಮಾಡಬೇಕಲ್ಲ ಸ್ವಾಮಿ ಇದೇ ಕಾರಣಕ್ಕೆ ಮಿಡಲ್ ಈಸ್ಟ್ನಲ್ಲಿ ಅಮೆರಿಕದ ಮಿತ್ರರಾಗಿರೋ ಸುನ್ನಿ ಅರಬ್ಬರೊಂದಿಗೆ ಎಷ್ಟೇ ಆಳವಾದ ಸಂಬಂಧವನ್ನ ಹಗ್ ಪ್ಲೋಮಸಿಯನ್ನ ಭಾರತ ಹೊಂದಿದ್ರೂ ಕೂಡ ಈ ಕಡೆ ಶಿಯಾ ಇರಾನ್ ಜೊತೆಗೂ ಅಷ್ಟೇ ಬ್ಯಾಲೆನ್ಸ್ಡ್ ಸಂಬಂಧವನ್ನ ಮೇಂಟೈನ್ ಮಾಡೋ ಪ್ರಯತ್ನವನ್ನ ಭಾರತ ನಡೆಸ್ತಾ ಇದೆ ಆ ಕಡೆಯಿಂದ ಇರಾನ್ಗೂ ಭಾರತ ಬೇಕು ಭಾರತದಂತಹ ಇಂಪಾರ್ಟೆಂಟ್ ತಟಸ್ಥ ರಾಷ್ಟ್ರ ಒಳ್ಳೆಯ ಸಂಬಂಧವನ್ನು ಅವ್ರ ಜೊತೆ ಮೇಂಟೈನ್ ಮಾಡೋದು ಇರಾನ್ಗೂ ಇಂಪಾರ್ಟೆಂಟ್ ರಷ್ಯಾ ಚೀನಾ ಜೊತೆಗೆ ಅವರು ಎಷ್ಟೇ ಗುರುತಿಸ್ಕೊಂಡ್ರು ಜಾಗತಿಕವಾಗಿ ನಾವು ಮಿಂಗಲ್ ಆಗ್ತೀವಿ ಅಂತ ಮೆಸೇಜ್ ಪಾಸ್ ಆಗಬೇಕು ಅಂದರೆ ರಷ್ಯಾ ಚೀನಾಗಳನ್ನು ಯಾರು ಇಂಟರ್ನ್ಯಾಷ್ನಲಿ ಬ್ಯಾಲೆನ್ಸ್ಡ್ ಪ್ಲೇಯರ್ ಅಂತ ಗುರುತಿಸೋದಿಲ್ಲ ಆದ್ರೆ ಭಾರತವನ್ನ ಆ ರೀತಿ ಗುರುತಿಸ್ತಾರೆ ಭಾರತದ ಡೆಮಾಕ್ರಸಿಯನ್ನ ಕೂಡ ಸ್ಟೇಬಲ್ ಡೆಮಾಕ್ರಸಿ ವೈಬ್ರೆಂಟ್ ಡೆಮಾಕ್ರಸಿ ಅಂತ ಗುರುತಿಸಲಾಗುತ್ತೆ ಚೀನಾ ರಷ್ಯಾ ಡೆಮೋಕ್ರಸಿ ಅಂತ ಯಾರು ಹೇಳೋದಿಲ್ಲ ಹೀಗಾಗಿ ಜಗತ್ತಿನ ಅತಿದೊಡ್ಡ ಡೆಮಾಕ್ರಸಿಯೊಂದಿಗೆ ಉತ್ತಮ ಸಂಬಂಧ ನಮಗಿದೆ ಅಂತ ಹೇಳ್ಕೊಳ್ಳೋದು ಇರಾನ್ಗೂ ಬೇಕು ಇಬ್ರಾಹಿಂ ರೈಸಿ ಪ್ರೆಸಿಡೆಂಟ್ ಆಗಿದ್ದಾಗ ಭಾರತದ ರೀತಿಯಲ್ಲೇ ನೆರೆ ಹೊರೆ ಮೊದಲು ಅನ್ನೋ ಪಾಲಿಸಿಯನ್ನು ಅವರು ತಗೊಮರಿದ್ರು ಸುನ್ನಿ ದೇಶಗಳೊಂದಿಗೆ ಆ ಕಡೆ ಭಾರತವನ್ನು ನಮ್ಮ ಮಿತ್ರರು ಅಂತ ಅವರು ಹೇಳ್ಕೊಂಡಿದ್ರು ಭಾರತಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿದ್ರು ಈಗಿರೋ ಹಾಲಿ ಅಧ್ಯಕ್ಷ ಪಜೆಶ್ ಕಿಯಾನ್ಗೆ ಯುದ್ಧ ಬೇಕಾಗಿಲ್ಲ ಅವರಿಗೆ ಇರಾನ್ ಅಭಿವೃದ್ಧಿ ಮಾಡ್ಬೇಕು ಅನ್ನೋ ಕನಸಿದೆ ಅಂತ ಅವ್ರು ಹೇಳ್ಕೊಳ್ತಾರೆ ಆದ್ರೆ ಅಧ್ಯಕ್ಷ ತಾನು ಅಂದ್ಕೊಂಡಿದ್ದೆಲ್ಲ ಮಾಡುವಷ್ಟು ಸುಲಭದ ಕಂಟ್ರಿ ಅಥವಾ ಈಜಿ ಕಂಟ್ರಿ ಅಲ್ಲ ಇರಾನ್ ಮನೆ ಇರಾನ್ ರೆವಲ್ಯೂಷನರಿ ಗಾರ್ಡ್ಗೂ ಇವ್ರಿಗುನು ಜಗಳ ಆಗಿತ್ತು ನ ಸೇನಾ ಪಡೆಯೊಂದಿಗೆ ಇಸ್ರೇಲ್ ಮೇಲೆ ದಾಳಿ ಬೇಡ ಅಂತ ಈ ಮನುಷ್ಯ ನೀವೇನ್ರಿ ನೀವು ನಾವು ಹೊಡಿತೀವಿ ಅಂತ ಇರಾನ್ನ ಸೇನೆ ಸೊ ಅಧ್ಯಕ್ಷ ಮತ್ತು ಸೇನೆ ನಡುವೆನೆ ಅಷ್ಟೊಂದು ಸಹಮತ ಇಲ್ಲ ರಾಷ್ಟ್ರದಲ್ಲಿ ಧಾರ್ಮಿಕ ಲೀಡರ್ ಆಯತುಲ್ಲಾ ಅಲಿ ಕಾಮಿನೇ ಮತ್ತು ಅವರ ಧರ್ಮ ಪರಿಷತ್ತಿಯಲ್ಲ ಅವರು ಕಂಪ್ಲೀಟ್ ಸರ್ಕಾರವನ್ನ ಇರಾನ್ ನಲ್ಲಿ ಏನಾಗಬೇಕು ಆಗಬಾರ್ದು ಅನ್ನೋದನ್ನ ಕಂಟ್ರೋಲ್ ಮಾಡ್ತಾರೆ ಇಂತಹ ಸನ್ನಿವೇಶ ಇರುವಂತ ಒಂದು ಕಾಂಪ್ಲೆಕ್ಸ್ ಕಂಟ್ರಿ ಇರಾನ್ ಹೀಗಾಗಿ ಅಧ್ಯಕ್ಷ ವೈಯಕ್ತಿಕ ನಿಲುವು ಅಷ್ಟು ಮ್ಯಾಟರ್ ಆಗಲ್ಲ ಅಧ್ಯಕ್ಷ ಏನೇ ಹೇಳಿದ್ರು ಫೈನಲ್ ಆಗಿ ಅದು ಓವರ್ ಆಲ್ ಇರಾನ್ ಅನ್ನ ಇಂಡೈರೆಕ್ಟ್ ಆಗಿ ಕಂಟ್ರೋಲ್ ಮಾಡ್ತಿರೋ ಕಾಮಿನೇಯಿಗಳ ಒಪೀನಿಯನ್ ಕೂಡ ಆಗಿರುತ್ತೆ ಹೀಗಾಗಿ ಇತ್ತೀಚಿನ ದಿನಗಳಲ್ಲಿ ಕಾಮಿನೇಯಿಗಳು ನಾವು ಇರಾನ್ ಇಂದ ಚೂರು ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ ತಕ್ಷಣ ಕಾಶ್ಮೀರ ಅನ್ನೋಕ್ ಶುರು ಮಾಡಿದ್ರು ಈಗ ನಾವು ಸ್ವಲ್ಪ ರೀ ನಾವು ನಿಮಗೂ ಸ್ವಲ್ಪ ಕೈ ಶೇಕ್ ಹ್ಯಾಂಡ್ ಕೊಡ್ತೀವಿ ಅಂತ ಹೋದ್ಮೇಲೆ ಅವರು ಕೂಡ ಅದನ್ನ ಸೈಲೆಂಟ್ ಆಗಿದ್ದಾರೆ ತಪ್ಪಾಗಿದ್ದಾರೆ ಅವರು ಕೂಡ ಆ ಕಡೆಯಿಂದ ಶೇಕ್ ಗೆ ಹಸ್ತ ಚಾಚಿದ್ದಾರೆ ಸೊ ಇಂಟರ್ ನ್ಯಾಷನಲ್ ರಿಲೇಷನ್ಶಿಪ್ ನಲ್ಲಿ ಇದೆಲ್ಲವನ್ನ ಮಾಡಬೇಕಾಗುತ್ತೆ ಯಾವುದು ಕೂಡ ಬ್ಲಾಕ್ ಆ್ಯಂಡ್ ವೈಟ್ ನಲ್ಲಿ ಫುಲ್ ಕ್ಲಿಯರ್ ಆಗಿರೋದಿಲ್ಲ ಗ್ರೇ ಏರಿಯಾ ಜಾಸ್ತಿ ಇರುತ್ತೆ ಭಾರತ ಇರಾನ್ ಸಂಬಂಧ ಕೂಡ ಇದೇ ರೀತಿ ಸ್ವಲ್ಪ ಗ್ರೇ ಏರಿಯಾದಲ್ಲಿ ಬರುವಂತಹ ವಿಚಾರ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ